ಸಂಭಾಷಣೆ ಮಾಡಿ ಜಗದಾರಿ ಕುಣದಾಡಿ ಪಾಲೆ ಕೊಟ್ಟಾರ ತಮ್ಮ. ಹೌದು, ಅದಕ್ಕೆ ಇವ್ರು ನೋಡಂಗೆ ನನಗೆ ಒಂದು ಪ್ರಶ್ನೆ ಆಗಿನ ಮಾತು ಹೆಂಗ್ ನೆನಪಕ್ಕೈತಪ್ಪ ಅಂತ ಕೇಳಿದ್ರ ಹೆಂಗಾಗ್ತದ್ರಿಪ್ಪ ಹಾಡ ಹಾಡಿದ್ರೆ ಕೇಳೋರಿಗೆ ಆಗ್ಬೇಕು ಖುಷಿ. ಖುಷಿ ಮಾತು ಮಾತಾಡಿದ್ರೆ ಕೇಳೋರಿಗೆ ಆಗ್ಬೇಕು ಖುಷಿ. ಖುಷಿ ಖುಷಿ ಹೌದಿಲ್ಲೋ. ಹಾಡ ಹಾಡಿದ್ರೆ ಕೇಳೋರಿಗೆ ಆಗ್ಬೇಕು ಖುಷಿ. ಬೀಜಕ್ಕ ಹಣ ಬೇಕು ಹಸಿ. ಹೌದ್ ಹೌದ್ರಿಪ್ಪ ಹೌದು. ಜಿದ್ದಿಗೆ ಬಿದ್ರೆ ಹೋಗಬಾರದು ಉಸಿ. ಇಂದು ಬೆಳಕಾಗುಡದ ಏನಾಗ್ತದ? ಇಂದು ಬೆಳಕಾಗುಡದ ಸೈಲ್ ಆಕತಿ ಚಿಕ್ಕಡೆ ಅವ್ರ ಚಡ್ಡಿ ಕಸಿ. ಹೌದು ಹೌದಿಲ್ಲೋ ಕಸಿ. ಅದಕ್ಕ ಬಹಳ ಮಾರ್ಮಿಕವಾದ ವಿಷಯಗಳನ್ನ ಚರ್ಚೆ ಮಾಡಿದ್ರು ಮಾಡ್ಯಾರಲ್ರಿಪ್ಪ. ಒಂದ ಕೆಲವೊಂದು ವಿಷಯಗಳನ್ನ ಕೇಳಿದ್ರು ನಾವು ಏನ ಕೇಳಿದ್ವಪ್ಪ ಅಂತಂದ್ರ ಏನ್ ಕೇಳಿರಿ? ಗಣಪತಿ ಪ್ರಶ್ನೆ ಬಳಲಾಗ ಸ್ತೋತ್ರ ಮಾಡಿರಿ. ಹೌದು, ಅಲ್ಲಿ ಏನೈತಪ್ಪ ಅಂತ ಕೇಳಿದ್ರ ಏನದ ಆ ಅತ್ಯಾಯದಾಗ ಏನು ಬರೆದಿಟ್ಟಾರಪ್ಪ ಅಂತಂದ್ರ ವರ ಪುರಾಣದಾಗ ಆ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಣ ಅಂತ ಹೇಳಕತ್ತೀರಿ. ಏನಾಕಂತಾರು ಆ ವಿನಾಯಕಾಗ ಏನಪ್ಪ ಅಂತಂದ್ರ ಪಾರ್ವತಿ ದೇವಿ ಪುತ್ರತ್ವವನ್ನು ಪಡ್ಕೊಂಡಾಳ ಅಂತ ಹೇಳಿದ್ವು ನಾವು. ಹಾ ಹೇಳಿದ್ವಲ್ರಿಪ್ಪ. ಹೌದಿಲ್ಲ, ನೀವು ಮಾದೇವನ ಮುಖದಿಂದ ವಿನಾಯಕ ಹುಟ್ಟ್ಯಾಕ ಅಂತ ಹೇಳಿರಿ. ಹೇಳ್ಯಾರು ಆ ವಿನಾಯಕ ಏನಪ್ಪ ಅಂತಂದ್ರ ಪಾರ್ವತಿ ದೇವಿ ಪುತ್ರತ್ವವನ್ನು ಪಡ್ಕೊಂಡಾನು. ಆ ವಿನಾಯಕ ಪಾರ್ವತಿ ದೇವಿ ತಾಯಿಯಾಗ್ಯಾಳ ಅನ್ನುವಂಗ ನೀವು ಹಾಡಿರ್ತಕ್ಕಂತ ಪುರಾಣದಾಗ ಐತೆ ತಿಳಿದು ನಾವು. ಹೌದ್ರಿಪ್ಪ. ಹೌದಿಲ್ಲ, ಅವ್ರೇನಂತಾರು ಏನಾಕತ್ತಾರು ಮಾದೇವನ ಮುಖದಿಂದ ವಿನಾಯಕನು ಹುಟ್ಟಿದನು ಅಂದ್ರ ಮುಗಿತತ್ತ ಮುಗಿತತ್ತ. ಅದ ಅದ ಮುಂದಿದ್ದು ಗೊತ್ತಿರತ್ತ ಹಿಂದಿದ್ದು ಗೊತ್ತಿರತ್ತ. ಗೋಗಾಣಿ ಅಕ್ಕ ಹೇಗೆ ಒಂದ ಅಣ್ಣದ ಅಗಳ ಹಿಚ್ಚಿಗೆ ನೋಡದತ್ತ? ಒಂದ ಅಗಳ ಹಿಚ್ಚಿಗೆ ನೋಡದತ್ತ ಅದೊಂದ್ ಸಾಲ ಓದಿರಂದ್ರೆ ಜೊತ್ ಕಡಿತತ್ತ. ಹಂಗಲ್ಲ, ಆ ಮಾದೇವನ ಮುಖದಿಂದ ಹುಟ್ಟಬೇಕಾದ್ರ ಅಲ್ಲಿ ಹಿಂದೆ ಓದ್ಬೇಕಾಕತ್ತಿ, ಮುಂದ್ ಓದಬೇಕಾಕತ್ತಿ. ಅದಕ್ಕೆ ಏನಪ್ಪಾ ಅಂದ್ರ ಒಂದ್ ಅಧ್ಯಾಯದಿಂದ ಒಂದ್ ಅಧ್ಯಾಯ. ಹೌದ್ ಹೌದ್ರಿಪ್ಪ. ವಿಚಾರ ಮಾಡಿ ಏನಪ್ಪಾ ಅಂದ್ರ ಸರಾಸರ ಪುರಾಣವಾಗಿ ಬರೆದಿರ್ತಾರ. ಹೌದು, ಅಲ್ಲಿ ಮಾದೇವನ ಮುಖದಿಂದ ವಿನಾಯಕನ ಹುಟ್ಟಿದ್ ನಿಜ ಆಗಿತ್ತಂದ್ರ ನಿಜ ಆಗಿತ್ತಂದ್ರ ಆ ಪಾರ್ವತಿ ಪುತ್ರತ್ವವನ್ನ ಯಾಕೆ ಪಡ್ಕೊಂಡ್ಲು? ಆಹಾ, ಯಾಕೆ ಪಡ್ಕೊಂಡ್ಲು? ಅಲ್ಲಿ ಮುಗಿಬೇಕಾಗಿತ್ತಲ್ಲ, ಅದ ಅಲ್ಲಿಗೆ ಮುಗಿಬೇಕಾಗಿತ್ತಲ್ಲ. ಮತ್ತ ಮುಂದ ಯಾಕೆ ಅಲ್ಲಿ ಪಾರ್ವತಿ ದೇವಿ ಪುತ್ರತ್ವವನ್ನು ಪಡ್ಕೊಂಡ? ಆಹಾ, ಅದ ನೀವ ಹೇಳ್ರಿ ಮುಂದಿನ ಸಲಿಗೆ. ನೀವ ಹೇಳ್ರಿ ಯಾಕಂತಂದ್ರ ನಾವು ಹಳೆ ಗಣಪತಿ ಸ್ಟೋರಿನ ಚರ್ಚೆ ಮಾಡಕತ್ತು ಅಂದ್ರೆ ಬೆಳಕಾಗಿ ಹೋಗತ್ತಿ. ಹೌದು, ಅದಕ್ಕ ನಾವೇನ್ ಹೇಳಿದ್ವಪ್ಪ ಅಂತಂದ್ರ ಏನ್ ಹೇಳಿರಿ ಸರ? ಎರಡನೇ ಸಂದಿಗೆ ಬಂದು ಏನ್ ಮಾಡಿದ್ವಪ್ಪ ಅಂತಂದ್ರ ಏನ್ ಮಾಡಿರಿ? ಜಗತ್ತಿನ ಸೃಷ್ಟಿ ತಿಥಿ ಲಯಗಳಿಗೆ ಕಾರಣವಾಗಿರುವಂತ ನಾರಾಯಣಿ ಶಕ್ತಿಯು ಹೌದು ಎಲ್ಲದಕ್ಕೂ ಆದಿಯಾಗ್ಯಾಳು. ಆದಿಯಾಗ್ಯಾಳು ಹೌದಿಲ್ಲೋ? ಹೌದು. ಈಗ ಸದ್ಯ ಜಗತ್ನಾಗ ಮಾನವರು, ದಾನವರು, ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು, ಗಂಟಿಗಳು, ಗುಡಿಗಳು, ಗುಂಡಾರಗಳು, ಆಹಾ, ಸೀಮಿ ಭೂಮಿ ಎಲ್ಲ ಇರಬೇಕಾದ್ರೆ ಜಗತ್ ಬೇಕು. ಜಗತ್ ಇರಬೇಕಾದ್ರೆ ನಮ್ಮವು ನಾರಾಯಣ ಶಕ್ತಿ ಇದ್ದಾಗ ಜಗತ್ತೈತಿ. ಹೌದ್ರಿಪ್ಪ. ನಾರಾಯಣ ಶಕ್ತಿ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ ಹೇಳಿ ಅದೇ ಸಂಜ್ಞೆ ಹಾಡಿತ್ತು. ಹಾಡಿದ್ದೀವ್ರಿಪ್ಪ. ನಮ್ ಸರಸ್ವತಿ ಕಲಾ ಅಂತ ಹೇಳ್ರಿ ಅವ್ರು ಏನಂತ ಹೇಳ್ಯಾರು? ಎರಡನೇ ಸಂದಿಗೆ ಬಂದ್ ಪ್ರಕೃತಿ ಹಾಡ್ಯಾರತ್ತ. ಪ್ರಕೃತಿ ಹಾಡ್ಯಾರತ್ ಹೇಳ್ಯಾರಿಪ್ಪ. ಯಾವ ಊರ ಅಣ್ಣನಪ್ಪ ಹೆಚ್ಚ ಅಮಲಿವ್ರಿಗೆ? ಹೌದಿಲ್ಲ, ಎಲ್ಲಿದಾರತ್ತ ಅಂದ್ ಎಲ್ಲಿ ಟಚ್ ಮಾಡಕ್ ಹೋಗ್ಬೇಡ್ರಿ ಹಂಗ. ಹೌದಿಲ್ಲ, ಅಂದ್ರ ಮತ್ ಬೇರೆ ಹೆಣ್ಮಕ್ಳು ಇರ್ತಾರ ನಮ್ಮ ಅಕ್ಕಗಳು, ಅವ್ರು ಹಾಡಿದ್ದೀವಿ ಅಂದ್ರೆ ಇವ್ರಿಗೆ ಈಗ ನೆನಪಾಗ ಐತೆ ಆಮಲ್. ಹೌದ್ರಿಪ್ಪ. ಹೌದಿಲ್ಲ, ಹಂಗ ಯಾಕಂದ್ರೆ ಅದ್ರ ಬದ್ರ ಮಾಡ್ಕೊಕ್ ಹೋಗ್ಬೇಡ್ರಿ. ನೀವು ಗಂಡಸರು ಹಂಗವ್ರೆ, ಇವ್ರು ಬಿಟ್ಟ ಅವ್ರ ಯಾರು, ಅವ್ರು ಬಿಟ್ಟ ಇವ್ರ ಯಾರು, ಮುಂದಿನ ಮಡಿ ಹೋಗ. ಹಂಗ ನಿಮ್ ಗಂಡಸರು ಚಟಾನ ಅದಾವ, ಯಾರೇನ್ ಮಾಡಕ್ ಬರುದಿಲ್ಲ. ಹೌದ್ರಿಪ್ಪ. ನಾವು ಹಾಡ್ಯಾವ ಅಂತೇಳಿ ಇವ್ರು ಹಾಡ್ರು. ಏನ್ ಹಾಡ್ಯಾರು? ಏನ್ ಹೇಳ್ರಿಪ್ಪ ಅಂದ್ರೆ ಅದು ಪವರ್ಫುಲ್ ಆಗಿ ಒಟ್ಟ ಹೇಳ್ರಿ. ಏನ್ ಹೇಳ್ರು? ಏನ್ ಹೇಳ್ರಿಪ್ಪ? ಒಟ್ಟ ನಿಮ್ ತೇಕಿದ್ರ ತೋರ್ಸುದತ್ತ, ನಮ್ ತೇಕಿದ್ರ ತೋರ್ಸುದತ್ತ. ಇಲ್ದಕ್ಕ ಇವ್ರು ಸುಟ್ಕ ಮಾವ ಅನ್ನೋತ್ತ, ಮೆಳವಂಕಿ ಪೂರ್ತಿ ಮಾವ ಅನ್ನೋತ್ತ, ಪುರಾಣ ತಮ್ ತೋರಿಸ್ತಾ ಇರತ್ತ ಅವ್ರು. ಹಾ, ತೋರಿಸ್ತಾ ಇರತ್ತ. ಆ ಪುರಾಣ ಯಾವ್ದಪ್ಪ ಅಂದ್ರ ಯಾವ್ದ್ರಿ ಸರ? ವಿಷ್ಣು ಪುರಾಣ ಅಂತ ನಾಲ್ಕನೇ ಪುಟದಾಗ ಬರ್ದಿಟ್ಟಾರತ್ತ. ಹೌದು. ಅಲ್ಲಿ ಏನಪ್ಪಾ ಅಂತಂದ್ರ ಶೂನ್ಯದಾಗ ಏನಪ್ಪಾ ಅಂತಂದ್ರ ಸೃಷ್ಟಿಯ ಪೂರ್ವದಲ್ಲಿ ಸರ್ವವೆಲ್ಲ ಶೂನ್ಯವಾಗಿತ್ತು. ಹೌದು. ಸೃಷ್ಟಿಗೆ ಕಾರಣ ಆದ ಕಾಲ ನಾಮಕ ಪರಮಾತ್ಮ ಮೊದಲ ಮಹತತ್ವ ಹುಟ್ಟಿತು. ಇದರಲ್ಲಿ ಸಾತ್ವಿಕ, ರಾಜಸ, ತಾಮಸ ಎಂದು ಮೂರು ವಿಧ ಮಹತತ್ವ, ವೈರಾಗ್ಯ, ತೇಜಸ್ಸ, ತಾಮಸ ಎಂಬ ಮೂರು ಹುಟ್ಟಿದ್ರು. ಹೌದು. ಮುಂದಲ್ಲಿ ಏನಪ್ಪಾ ಅಂತಂದ್ರ ಭೂಮಿ ಹುಟ್ಟಿತು. ಜಲದಿಂದ ಗಂಧ, ಗಂಧದಿಂದ ಭೂಮಿ ಸೃಷ್ಟಿ ಆಯ್ತು. ಹೌದು. ಹಿಂಗೆಲ್ಲ ಸೃಷ್ಟಿ ಆದ ಅಂತ ಹೇಳ್ರಿ ಅವ್ರು. ಹೇಳ್ರಿಪ್ಪ. ಇದು ಪುರಾಣ ಎಲ್ಲ ನಮ್ಮ ಮೊಬೈಲ್ದಾಗ ಅದಾವ. ಹೌದು. ಹೌದಿಲ್ಲ? ಹೌದಿಲ್ಲ. ಇದನ್ನ ಅವ್ರು ಹಾಡಿದ್ದಾಳ್ರಿ, ನಾಮದ. ಅದಕ್ಕೆ ವಿಷ್ಣು ಪುರಾಣದಾಗಿಂದ ಹಾಡ್ರಿ ಅವ್ರು. ಹೌದಿಲ್ಲ? ಆ ವಿಷ್ಣು ಪುರಾಣದಾಗ ಏನ್ ಬರ್ದಿಟ್ಟಾರಪ್ಪ ಅಂತಂದ್ರ ಮುಂದ ಅವ್ರು ಯಾರು ಓದ್ಬೇಕಾಕೈತಿ ವಿಚಾರ ಮಾಡಿ ಸಾರ ಸಾರ. ಹೌದು ಹೌದು. ಏನ್ ವಿಚಾರ ಮಾಡ್ಬೇಕು? ಏನ್ ವಿಚಾರ ಮಾಡ್ಬೇಕ್ರಿಪ್ಪ?
ಅಲ್ಲಿ ಏನಪ್ಪ ಅಂತಂದ್ರೆ ಹೆಣ್ಣಿನ ಕೂಡಸಾಲ ಇರಬಾರದು. ಹೌದು, ಗಂಡಿನಿಂದ ಗಂಡ ಸೃಷ್ಟಿ ಆಗಿರ್ಬೇಕು ಆಗಿರ್ಬೇಕು, ಹೆಣ್ಣಿನಿಂದ ಹೆಣ್ಣ ಸೃಷ್ಟಿ ಆಗಿರ್ಬೇಕು. ಸರ್ವವೆಲ್ಲ ಶೂನ್ಯವಾಗಿತ್ತು, ಗಂಧದಿಂದ ಜಲ, ಜಲದಿಂದ ಭೂಮಿ, ಹಿಂಗೆಲ್ಲ ಶೂನ್ಯದಾಗ ಸೃಷ್ಟಿ ಅಂತ ಹೇಳಿದ್ರು ಅವ್ರು. ಹೇಳ್ರಿಪ್ಪ, ಯಾರಿಂದ ಯಾರಿಂದ? ಕಾಲನಾಮಕ ಪರಮಾತ್ಮನಿಂದ. ಆಹಾ, ಕಾಲನಾಮಕ ಪರಮಾತ್ಮನಿಂದ. ವಿಷ್ಣು ಪುರಾಣ 4ನೇ ಪೇಜ್ ನಾಗ ಹಾಡ ಹಾಡ್ರು ಹಾಡ್ರು ಅವ ವಿಷ್ಣು ಪುರಾಣ 4ನೇ ಪೇಜ್ ನಾಗ ನೀವು ಸರಿಯಾಗಿ ಓದಿ ನೋಡ್ರಿ ನೋಡ್ರಿ ಏನ್ ಬರ್ದಿಟ್ಟಾರು ಏನ್ ಬರ್ದಿಟ್ಟಾರು. ಕಾಲನಾಮಕ ಪರಮಾತ್ಮ ಮಾಡಿರ್ತಕ್ಕಂತ ಸೃಷ್ಟಿ ಎಲ್ಲ ಐಕ್ಯಮತ್ಯವಾಗಿದೆ. ಐಕ್ಯಮತ್ಯವಾಗಿದೆ. ಐಕ್ಯಮತ್ಯ ಹೊಂದಿರ್ತಾರ ಏನಪ್ಪ ಅಂತಂದ್ರೆ ನಾಶ ಆಗಿ ಹೋಗೈತಿ, ಎಲ್ಲ ಸತ್ ಹೋಗ್ಯಾವು. ಕಾಲನಾಮಕ ಪರಮಾತ್ಮ ಮಾಡಿರ್ತಕ್ಕಂತ ಸೃಷ್ಟಿ ಭೂಮಿನೇ ಆಗಿಲ್ಲ, ಇಲ್ಲ ಅದ ನಾಶ ಆಗಿ ಹೋಗೈತಿ. ಹೌದು, ಅದು ಉಳಿಬೇಕಾದ್ರ ಅಲ್ಲಿ ನೀವೇನ್ ಹಾಡಿರ್ಲಿ ಏನ್ ಹಾಡಿರ್ಲಿ ಅದ ಪುರಾಣದಾಗ ಅದ ಪೇಜ್ ನಾಗ ಅಲ್ಲಿ ನಿಮ್ಮ ಪುರಾಣ ಏನ್ ನೀವು ಹಾಡಿರ್ಲಿ ಕಾಲನಾಮಕ ಪರಮಾತ್ಮ ಅಂದ ಅದ ಪುರಾಣದಾಗ ಅದ ಪೇಜ್ ನಾಗ ಏನ್ ಬರ್ದಿಟ್ಟಾರಪ್ಪ ಅಂತಂದ್ರ ಕಾಲನಾಮಕ ಪರಮಾತ್ಮ ಮಾಡಿರ್ತಕ್ಕಂತ ಸೃಷ್ಟಿ ಭೂಮಿ ಮ್ಯಾಗ ಉಳಿಬೇಕಾದ್ರೆ ಉಳಿಬೇಕಾದ್ರೆ ಅಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಐತಿ ಅಂತೇಳಿ ಅದ ಪೇಜ್ ನಾಗ ಬರ್ದಿಟ್ಟಾರ. ಹೌದು ಹೌದ್ರಿಪ್ಪ, ಹೌದು ಹೌದು. ಮತ್ ಕಾಲ ನಮಗ ಪರಮಾತ್ಮ ಸೃಷ್ಟಿ ಭೂಮಿ ಮ್ಯಾಗ ಉಳಿಬೇಕಾದ್ರ ಮಹಾಲಕ್ಷ್ಮಿ ಅನುಗ್ರಹ ಯಾಕ ಬೇಕ ನಿಮ್ಗ? ಆಹಾ, ನಮ್ದಾಗ ಬೇಕಾತ್ವ ಅಲ್ಲಿ ಮಗನ ಕುಣ್ಣ. ಹೌದಿಲ್ವ? ಹಾ, ಅಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಯಾಕಾತು ಯಾಕಾತು? ಬ್ರಹ್ಮಂದ್ರ ಆಗ್ಬೇಕಾಗಿತ್ತ. ಹಾ, ಬೇಕಾದ್ರ ಪರಮಾತ್ಮ ಅಂದ್ರ ಆಗ್ಬೇಕಾಗಿತ್ತ. ಹೌದು, ಗೋಪಾಲಂದ್ರ ಆಗ್ಬೇಕಾಗಿತ್ತ. ಸಿದ್ಧಂದ್ರ ಆಗ್ಬೇಕಾಗಿತ್ತ. ಬೇಕಾದ್ರ ಪಂಡ್ರಾಪುರ ವಿಠಲಂದ್ರ ಆಗ್ಬೇಕಾಗಿತ್ತ. ಆಹಾ, ಶಿವಂದ್ರ ಆಗ್ಬೇಕಾಗಿತ್ತ. ಹೌದಿಲ್ಲ? ಅಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಎದಕ್ಕೆ ಬೇಕು? ಎದಕ್ಕೆ ಬೇಕು ಅಂದ್ರೆ ಕುಡ್ಸಾಲ ಆಗ್ತದ. ನಂದ್ ಎದಕ್ಕೆ ಬೇಕು? ಒಟ್ಟ ನಿಮಗ್ ಕುಡ್ಸಾಲ ಇಲ್ದ ಹಾಡಕ್ ಬರ್ತೈತೋ ಅಥವಾ ಇಲ್ಲೋ? ಇಲ್ಲೋ. ಹೆಣ್ಮಕ್ಳು ಟಚ್ ತಗೊಳಾರ್ದ ನಿಮಗ್ ಬೇಸಾಕ್ ಬರ್ತೈತೋ ಅಥವಾ ಇಲ್ಲೋ? ಆಹಾ, ಅಲ್ಲಿ ಒಟ್ಟ ಮಹಾಲಕ್ಷ್ಮಿ ಅನುಗ್ರಹ ಆಗಿರಬಾರ್ದು, ಪ್ರಕೃತಿ ಅನುಗ್ರಹ ಆಗಿರಬಾರ್ದು. ಹೌದು, ಲಕ್ಷ್ಮಿ ಸಹಾಯ ಆಗಿರಬಾರ್ದು, ಪಾರ್ವತಿ ಸಹಾಯ ಆಗಿರಬಾರ್ದು. ಹೌದು, ನಮ್ಮ ಹೆಣ್ಮಕ್ಳು ಸಹಾಯ ಇಲ್ದ ನಿಮಗ್ ಹಾಡಕ್ ಬರ್ತೈತೋ ಅಥವಾ ಇಲ್ಲೋ? ಹಾ, ಹೇಳ್ತಾರ್ರಿಪ್ಪ. ನೀವೇನ್ ಹಾಡಿರ್ಲಿ, ಅದ ಒಟ್ಟ ನಮ್ಮ ಅವ್ವನ ಸಂಪರ್ಕ ಐತಿ. ಹಾ, ಅಂದ ಒಟ್ಟ ಕಾಲ ನಮಗ್ ಪರಮಾತ್ಮ ಬಿಟ್ಟ ಬಿಡುದ ವಿಷಯ ಬಿಟ್ಟ ಬಿಡುದನ. ಹೌದಿಲ್ಲ? ಹಾ, ಒಟ್ಟ ಮುಂದಿನ ಸನ್ನಿಗ್ ಬಂದ ಬೇಕಾದ ಕಾಲ ನಮಗ ಪರಮಾತ್ಮ ಸೃಷ್ಟಿ ಮಾಡ್ಯಾನು. ಹಾ, ಅಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಆಗಿಲ್ಲ ಕೊಡ್ರಿ ಕೊಡ್ರಿ, ಅದನ್ನ ಹಾಡಕ್ ಚಾಲು ಮಾಡ್ರಿ. ಹೌದು, ಬರಬರ ಐತಿ. ಹೌದಿಲ್ಲ? ಹೌದು, ಅಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಆಗೈತಿ ಅನ್ನೋ ಹಂಗ ಅದ ಪುರಾಣದಾಗ.